सुदीप ಭಾರತದ ಸ್ಫೋಟಕ ಆರಂಭಿಕ ಬ್ಯಾಟ್ಸ್ಮನ್ ಪೃಥ್ವಿ ಶಾ ಇಂಗ್ಲೆಂಡ್ನಲ್ಲಿ ನಲ್ಲಿ ನಡೆಯುತ್ತಿರುವಂತಹ ಕಪ್ ಟೂರ್ನಿಯಲ್ಲಿ ದಾಖಲೆ ದ್ವಿಶತಕ ಸಿಟಿಸಿದ್ದಾರೆ ಸೋಮರ್ಸೆಟ್ ವಿರುದ್ಧದ ಪಂದ್ಯದಲ್ಲಿ ನಾರ್ತ್ ಹ್ಯಾಂಪ್ಷೈರ್ ಪರ ಪೃಥ್ವಿ ಶಾ ಕೇವಲ ನೂರ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ದ್ವಿಶತಕ ಸಿಟಿಸಿದ್ದಾರೆ ಆ ಮೂಲಕ ಬಿಸಿಸಿ ಆಯ್ಕೆದಾರರಿಗೆ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ಇಲ್ಲಿನ ಕೌಂಟಿ ಗ್ರೌಂಡ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ನಾರ್ಥ್ಯಾಂಪ್ಷರ್ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಿದ ಪೃಥ್ವಿ ಶಾ ಸೋಮರ್ ಸೆಟ್ ಬೌಲರ್ಗಳನ್ನು ನಿಜಕ್ಕೂ ನಡಕೌಟ್ಸಿದ್ರು ಬೆವರಿಳಿಸಿದ್ರು ಮೊದಲನೇ ಎಸೆತದಲ್ಲಿ ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದ ಭಾರತೀಯ ಆರಂಭಿಕ ದ್ವಿಶತಕ ಸಿಡಿಸಿದ್ರು ಆ ಮೂಲಕ ಲಿಸ್ಟ್ ಕ್ರಿಕೆಟ್ನಲ್ಲಿ ಎರಡನೇ ದ್ವಿಶತಕ ಬಾರಿಸಿದ್ರು ಒಟ್ಟು ನೂರ ನೂರು ಎಸೆಟ್ಗಳನ್ನು ಎದುರಿಸಿದ ಪೃಥ್ವಿ ಶಾ ಎಂಟು ಬರ್ಜರ್ ಸಿಕ್ಸರ್ ಮತ್ತು ಇಪ್ಪತ್ತೈದು ಮನಮೋಹಕ ಬೌಂಡ್ರಿಗಳೊಂದಿಗೆ ಇನ್ನೂರ ನಲವತ್ನಾಲ್ಕು ರನ್ಗಳನ್ನು ಸಿಟ್ಸಿದ್ರು ಪೃಥ್ವಿ ಶಾ ಇತ್ತೀಚೆಷ್ಟೇ ಬೆಂಗಳೂರಲ್ಲಿ ಎನ್ ಸಿ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಕಿಚ್ಚ ಸುದೀಪ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ರು ಎಲ್ಲ ಒಂದು ಕಡೆ ಅತ್ಯುತ್ತಮ ಪರ್ಫಾರ್ಮೆನ್ಸು ಜೊತೆಗೆ ಪ್ರತಿಭೆ ಎರಡಿದ್ದರೂ ಕೂಡ ಟೀಮ್ ಇಂಡಿಯಾಗೆ ಅವರು ಆಯ್ಕೆ ಆಗ್ತಿಲ್ಲ ಹೀಗಾಗಿ ಇಂಗ್ಲೆಂಡ್ ಕೌಂಟಿಯಲ್ಲಿ ಆಡಿಬಿಟ್ಟು ಸೆಲೆಕ್ಟರ್ಗಳ ನೋಡ್ಕೊಳ್ಳಂಗೆ ಕೊಟ್ಟವರೆ ನನ್ನ ಕೆಪಾಸಿಟಿ ಏನು ಅನ್ನೋದನ್ನು ಅದು ಇಂಗ್ಲೆಂಡ್ನ ಬೌಂಡಿ ಕ ಬೌನ್ಸಿ ಕಂಡೀಷನಲ್ಲಿ ಯಾಕೆಂದರೆ ವಿಶ್ವಕಪ್ ಭಾರತದಲ್ಲೇ ನಡೆಯುತ್ತೆ ಪೃಥ್ವಿ ಶಾ ಎಲ್ಲ ಒಂದು ಕಡೆ ಶುಭ್ಮಾನ್ ಗಿಲ್ ಬೆಸ್ಟ್ ಆಪ್ಷನ್ನ ಪೃಥ್ವಿ ಶಾ ಬೆಸ್ಟ್ ಆಪ್ಷನ್ ಅಂತ ನೋಡಿದಾಗ ಅನುಭವದಲ್ಲಿ ಪೃಥ್ವಿ ಶಾ ಒಳ್ಳೆಯ ಆಪ್ಷನ್ನೇ ಶುಭ್ಮನ್ ಗಿಲ್ ಕೂಡ ಒಳ್ಳೆಯವ್ರೆ ಆದರೆ ಏಕದಿನ ವಿಶ್ವಕಪ್ಗೆ ತಂಡವನ್ನು ಆಯ್ಕೆ ಮಾಡುವಾಗ ಸಂದರ್ಭದಲ್ಲೇ ಇದೀಗ ಪೃಥ್ವಿ ಶಾ ಆರ್ಭಟ ಸಾಕಷ್ಟು ಸದ್ದು ಮಾಡಿದೆ ವೀಕ್ಷಕರ ನಿಮ್ಮ ಪ್ರಕಾರ ಪೃಥ್ವಿ ಶಾ ಟೀಂ ಇಂಡಿಯಾಕ್ಕೆ ಎಂಟ್ರಿ ಕೊಡಬೇಕಾ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ನನಗೆ ಹೊರಡುವಂತಹ ಸಮಯ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ